ಪ್ರತಿದಿನವೂ ನಮ್ಮನ್ನು ಕಾಯುತ್ತಾ ನಡೆಸುತ್ತಾ ನಮಗೆ ಸಂತೋಷ ತಂದ ಯೇಸು ಕರ್ತನ ಅತಿಶಯವಾದ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತು ಎಲ್ಲಾ ದೇವರ ಮಕ್ಕಳಿಗೂ ಹೃದಯಪೂರ್ವಕವಾದ ಸ್ತೋತ್ರವನ್ನು ತಿಳಿಸುತ್ತೇನೆ ನೀವೆಲ್ಲರೂ ಆರೋಗ್ಯವಾಗಿದ್ದೀರೆಂಬುದಾಗಿ ನಾನು ನಂಬಿರುತ್ತೇನೆ ಈ ಒಳ್ಳೆ ಸಮಯದಲ್ಲಿ ನಾವು ಕರ್ತನ ವಚನವನ್ನು ಧ್ಯಾನಿಸಿಕೊಳ್ಳೋಣ ಯೋಹಾನ್ ಸುವಾರ್ತೆ 16ನೇ ಅಧ್ಯಾಯದ 20ನೇ ವಚನವನ್ನು ನಾವು ಧ್ಯಾನಿಸಿಕೊಳ್ಳೋಣ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ಅಳುತ್ತಾ ಗೋಳಾಡುತ್ತಾ ಇರುವಿರಿ ಆದರೆ ಲೋಕವು ಸಂತೋಷಿಸುವುದು ನಿಮಗೆ ದುಃಖವಾಗುವುದು ಆದರೆ ನಿಮ್ಮ ದುಃಖವು ಹೋಗಿ ಆನಂದ ತರುವುದು ಹಲ್ಲೆಲೂಯಾ ಯೇಸು ಪ್ರಭು ಹೇಳಿದಂತ ಶ್ರೇಷ್ಠವಾದ ಮಾತು ಜೀವದ ಮಾತು ನಮಗೆ ಸಮಾಧಾನವನ್ನು ತರುವಂತ ಮಾತು ಆನಂದ ಪ್ರತಿ ಮನುಷ್ಯನಿಗೂ ಬೇಕು ಆನಂದವಿಲ್ಲದೆ ನಮ್ಮ ಜೀವನದಲ್ಲಿ ನಾವು ಎಂತ ಒಂದು ಹಣವಿದ್ದರೂ ಕೂಡ ಆನಂದವಿಲ್ಲದೆ ಸಂತೋಷವಿಲ್ಲದೆ ಸಮಾಧಾನವಿಲ್ಲದೆ ನಾವು ಜೀವಿಸುವುದು ಕಷ್ಟವಾಗಿರುತ್ತದೆ ಪ್ರಿಯ ದೇವರ ಮಕ್ಕಳೇ ಆನಂದವು ನಮಗೆ ಹೇಗೆ ಸಿಗುತ್ತದೆ ಯೇಸು ಕರ್ತನು ಹೇಳಿದ್ದಾರೆ ನಿಮಗೆ ಆನಂದ ಬರುವುದು ನಿಮ್ಮ ದುಃಖವೆಲ್ಲ ಹೋಗಿ ನಿಮಗೆ ಆನಂದ ಬರುತ್ತದೆ ಎಂಬುದಾಗಿ ಆತನು ಹೇಳಿದ್ದಾರೆ ಹಾಗಾದರೆ ಯಾವ ರೀತಿಯಲ್ಲಿ ನಮಗೆ ಆನಂದ ಬರುತ್ತದೆ ಆತನನ್ನು ಪ್ರೀತಿಸುವಾಗ ಆತನ ಸನ್ನಿಧಿಯಲ್ಲಿ ನಾವು ಜೀವಿಸುವಾಗ ನಮಗೆ ಆನಂದ ಬರುತ್ತದೆ ಆಮೆನ್ ಹಲ್ಲೆಲೂಯಾ 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 ಒಂದು ವೇಳೆ ನಿನ್ನ ಜೀವನದಲ್ಲಿ ಅನೇಕ ರೀತಿಯಲ್ಲಿ ನಿನ್ನ ಜೀವನದಲ್ಲಿ ಬಂದಂತ ಕಷ್ಟಗಳು ದುಃಖಗಳು ವೇದನೆಗಳು ಅಥವಾ ನಿನ್ನ ಜೀವನದಲ್ಲಿ ನೀನೇ ತಂದುಕೊಂಡಿರುವಂತ ಅನೇಕ ಸಂಕಟಗಳಾಗಿರಬಹುದು ದೇವರ ವಾಕ್ಯವನ್ನು ಕೇಳದೆ ದೇವರ ಸನ್ನಿಧಿಗೆ ನೀನು ಹೋಗದೆ ಚರ್ಚಿಗೆ ಹೋಗದೆ ದೇವರ ಮಂದಿರಕ್ಕೆ ನೀನು ಹೋಗದೆ ದೇವರ ಸನ್ನಿಧಿಯನ್ನು ಕಳೆದುಕೊಂಡು ಮತ್ತು ಆತನಿಂದ ಸಿಗುವಂತ ಆನಂದವನ್ನು ನೀನು ಕಳೆದುಕೊಂಡವನಾಗಿದ್ದರೆ ಆತನು ಹೇಳುತ್ತಾ ಇದ್ದಾನೆ ನಿನ್ನ ಮನಸ್ಸನ್ನು ತಿರುಗಿಸು ನಿನ್ನ ಜೀವಿತವನ್ನು ಬದಲಾಯಿಸಿಕೋ ನೀನು ಕಳೆದುಕೊಂಡಂತ ಆನಂದವನ್ನು ನಾನು ಕೊಡುತ್ತೇನೆಂಬುದಾಗಿ ಹೇಳ್ತಾ ಇದ್ದಾರೆ ಹಲ್ಲೆಲೂಯಾ ಹೌದು ಆ ಆನಂದ ನಾವು ಕಳೆದುಕೊಂಡಿರಬಹುದು ಒಂದು ಕಾಲದಲ್ಲಿ ನಾವು ಸಂತೋಷವಾಗಿದ್ವಿ ಆನಂದವಾಗಿದ್ವಿ ಆನಂದ ಭರಿತವರಾಗಿದ್ವಿ ಆದರೆ ಈ ದಿನಮಾನಗಳಲ್ಲಿ ಆನಂದವನ್ನು ಕಾಣದೆ ಜೀವಿಸುತ್ತಿರುವುದಾದರೆ ಪರಿಶುದ್ಧ ಆತ್ಮದೇವರು ನಮ್ಮ ಜೊತೆಯಲ್ಲಿ ಮಾತಾಡುವರಾಗಿದ್ದಾರೆ ಹಲ್ಲೆಲೂಯಾ ಹಲ್ಲೆಲೂಯಾ ಹಾಗಾದರೆ ಆನಂದ ನಮಗೆ ಸಿಗಬೇಕು ಆಮೆನ್ ಒಂದು ವೇಳೆ ಬೈಬಲನ್ನು ಸರಿಯಾಗಿ ಓದದೆ ಧ್ಯಾನಿಸದೆ ಆನಂದವನ್ನು ಕಳೆದುಕೊಂಡಿರುವುದಾದರೆ ನಿನ್ನ ಜೀವನದಲ್ಲಿ ದೇವರ ಆಜ್ಞೆಯನ್ನು ಕೈಗೊಂಡು ನಡೆಯದೆ ಆನಂದವನ್ನು ಕಳೆದುಕೊಂಡಿರುವುದಾದರೆ ಈ ದಿವಸವು ಪ್ರಾರಂಭ ಮಾಡು ಯೇಸಯ್ಯ ನನ್ನ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ಹೇಳಿ ಆತನ ಕಡೆಗೆ ತಿರುಗಿಕೊಂಡು ಆತನ ಕಡೆಗೆ ಕೈಗಳನ್ನೆತ್ತಿ ಪ್ರಾರ್ಥಿಸುವುದಾದರೆ ಆತನು ನಿನ್ನ ದುಃಖವೆಲ್ಲ ನೀಗಿಸಿ ಆತನು ಆನಂದ ಕೊಡಲು ಶಕ್ತನಾಗಿದ್ದಾನೆ ಹಲ್ಲೆಲೂಯಾ ದೇವರಿಗೆ ಸ್ತೋತ್ರವಾಗಲಿ ಪ್ರಿಯ ದೇವರ ಮಕ್ಕಳೇ ಸತ್ಯವೇದವು ಹೇಳುತ್ತದೆ ಯಾವಾಗ ನಮಗೆ ಆನಂದ ಬರುತ್ತದೆ ಎಂದು ಸತ್ಯವೇದವು ಹೇಳುತ್ತದಂದ್ರೆ ಕೀರ್ತನೆ 1ನೇ ಅಧ್ಯಾಯದ 2ನೇ ವಚನವು ಹೇಳುತ್ತದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವನು ಎಷ್ಟೋ ಧನ್ಯನು ಎಂಬುದಾಗಿ ಹೇಳುತ್ತದೆ ಯಹೋವನ ಧರ್ಮಶಾಸ್ತ್ರ ದೇವರ ವಾಕ್ಯ ಮತ್ತು ಬಹಳ ಸರಿ ಈ ಧರ್ಮಶಾಸ್ತ್ರವನ್ನು ನಾವು ಹುಡುಕೋದಿಲ್ಲ ಅನೇಕ ಸಾರಿ ಮೊಬೈಲನ್ನು ಹುಡುಕ್ತಾ ಇರ್ತೀವಿ ಆದರೆ ದೇವರ ವಾಕ್ಯವನ್ನು ನಾವು ಹುಡುಕೋದಿಲ್ಲ ಪ್ರಿಯರೇ ಈ ಒಳ್ಳೆ ಸಮಯದಲ್ಲಿ ಆಮೆನ್ ಹಲ್ಲೆಲೂಯಾ ಈ ಒಳ್ಳೆಯ ದಿನಗಳು ಶೋಧಿಸುವಂತ ದಿನವಾಗಿದೆ ಈ ದಿನದಲ್ಲಿ ನಾವು ಬಹಳ ಜಾಗೃತೆಯಿಂದ ಇರಬೇಕು ಮತ್ತು ದೇವರನ್ನ ಹುಡುಕಬೇಕು ಹಲ್ಲೆಲೂಯಾ ಈ ಪ್ರಪಂಚದಲ್ಲಿ ನಾವು ಹುಡುಕುವುದೆಲ್ಲ ನಮಗೆ ಸಿಗುತ್ತದೆ ಆದರೆ ದೇವರ ಕೃಪೆ ದೇವರ ಕರುಣೆ ದೇವರಿಂದ ಬರುವಂತ ಆಶೀರ್ವಾದ ನಮಗೆ ಸಿಗಬೇಕಾಗಿದೆ ಹಲ್ಲೆಲೂಯಾ ಹಾಗಾದರೆ ನಾವು ಏನು ಮಾಡಬೇಕು ಯಾವ ರೀತಿಯಲ್ಲಿ ಜೀವಿಸಬೇಕು
ಏನ್ ಮಾಡಬೇಕಂದ್ರೆ ಯಹೋವನ ಧರ್ಮಶಾಸ್ತ್ರವನ್ನು ಓದಬೇಕು. ಯೆಸಾಯನನ್ನ ನಾವು ಕಂಡುಕೊಳ್ಳಬೇಕು. ಆತನ ವಾಕ್ಯದಲ್ಲಿ ನಮಗೆ ಶಕ್ತಿ ಉಂಟು, ಆತನ ವಾಕ್ಯದಲ್ಲಿ ನಮಗೆ ಬಿಡುಗಡೆ ಉಂಟು. ಆಮೆನ್, ಹಲ್ಲೆಲೂಯ. ನಮ್ಮ ದುಃಖವೆಲ್ಲ ಆನಂದವಾಗಬೇಕಂದ್ರೆ, ತಿರುಗಿ ನಮ್ಮ ಜೀವಿತವನ್ನ ಕಟ್ಟಿಕೊಳ್ಳಬೇಕಂದ್ರೆ, ತಿರುಗಿ ನಾವು ಸಂತೋಷವನ್ನ ಅನುಭವಿಸಬೇಕಂದ್ರೆ, ಕಳೆದು ಹೋದಂತ ಆನಂದವನ್ನ ಪುನಃ ಅನುಭವಿಸಬೇಕಂದ್ರೆ, ಪುನಃ ಆತನ ಬಳಿಗೆ ಬಂದು ನಾವು ಮೊಣಕಾಲು ಊರಿ ಆತನನ್ನು ಸ್ತುತಿಸುವಾಗ, ಆತನನ್ನು ಆರಾಧಿಸುವಾಗ, ನಮ್ಮ ಜೀವನದಲ್ಲಿ ಸಂಪೂರ್ಣ ತಗ್ಗಿಸಿಕೊಂಡು ಆತನಿಗೆ ಅರ್ಪಣೆ ಮಾಡುವಾಗ, ಆತನು ನಮ್ಮ ಜೀವನದಲ್ಲಿ ಮತ್ತೆ ಪುನಃ ಆನಂದವು ಚಿಗುರುವಂತೆ ಆತನು ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ಕೀರ್ತನೆ 147ನೇ ಅಧ್ಯಾಯದ 3ನೇ ವಚನದಲ್ಲಿ ದೇವರ ವಾಕ್ಯವು ಏನು ಹೇಳುತ್ತದೆ ಅಂದ್ರೆ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತೇನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಹಲ್ಲೆಲೂಯಾ. ಮುರಿದ ಮನಸ್ಸುಳ್ಳವರನ್ನು ಆತನು ಏನ್ ಮಾಡುತ್ತಾನೆ, ವಾಸಿ ಮಾಡುತ್ತಾನೆ, ಅವರ ಗಾಯವನ್ನು ಕಟ್ಟುತ್ತಾನೆ. ಇವತ್ತು ಎಷ್ಟು ಜನರು ಗಾಯದಿಂದ ಬಿದ್ದಿದ್ದಾರೆ, ಎಷ್ಟು ಜನರು ಬಾಧೆಯಿಂದ ಬಿದ್ದಿದ್ದಾರೆ, ಎಷ್ಟು ಜನರು ದೇವರ ಸನ್ನಿಧಿಯನ್ನು ಕಳೆದುಕೊಂಡು ಇವತ್ತು ಜೀವನದಲ್ಲಿ ಆನಂದವನ್ನು ಕಳೆದುಕೊಂಡಿದ್ದಾರೆ. ಅವರಿಗೆ ಕರ್ತನ ವಾಕ್ಯವು ಹೇಳಲ್ಪಡ್ತಾ ಇದೆ. ಯಾಕೆ ಎರಡು ಮಾರ್ಗವುಳ್ಳವರಾಗಿ, ಯಾಕೆ ಎರಡು ಮನಸ್ಸುಳ್ಳವರಾಗಿ ಬದುಕ್ತೀರಿ? ಇನ್ನು ಎಷ್ಟು ಕಾಲ ಎರಡು ಮನಸ್ಸುಳ್ಳವರಾಗಿ ನಾವು ಜೀವಿಸುವುದು? ಇನ್ನು ಎಷ್ಟು ಕಾಲ ಈ ಪ್ರಪಂಚದ ಭೋಗಗಳಲ್ಲಿ ನಾವು ಜೀವಿಸುವುದು? ಆತನು ಕರೆಯುತ್ತಾ ಇದ್ದಾನೆ. ಹಲ್ಲೆಲೂಯಾ. ಏನಕ್ಕೆ ಆತನು ಕರೆಯುತ್ತಾ ಇದ್ದಾನೆ? ಆನಂದ ಕೊಡಬೇಕೆಂದು, ಕೃಪೆಯನ್ನು ತೋರಿಸಬೇಕೆಂದು, ದಯೆಯನ್ನು ತೋರಿಸಬೇಕೆಂದು. ಆತನು ನಮ್ಮೆಲ್ಲರನ್ನೂ ಆತನ ಏನ್ ಮಾಡ್ತಾ ಇದ್ದಾನೆ, ಕರೆಯುತ್ತಾ ಇದ್ದಾನೆ. ಮಗಳೇ, ಮಗನೇ, ಇಗೋ ಆನಂದ ನನ್ನ ಬಳಿಯಲ್ಲುಂಟು. ಮುರಿದು ಹೋಗಿದೆಯೋ ನಿನ್ನ ಹೃದಯವು? ಮುರಿದು ಹೋಗಿದೆಯೋ ನಿನ್ನ ಮನಸ್ಸು? ತುಂಬಾ ಬಾಧೆಯಲ್ಲಿದೆಯೋ? ಆದ್ರೆ ನಾನು ನಿನ್ನ ಮನಸ್ಸನ್ನು ಸರಿ ಮಾಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಮನಸ್ಸನ್ನು ಸರಿ ಮಾಡಿಕೊಳ್ಳುವುದಕ್ಕೆ ಈ ಪ್ರಪಂಚದಲ್ಲಿ ಎಲ್ಲಿ ನಮಗೆ ಸಿಗಬಹುದು? ಆಮೆನ್. ಈ ಪ್ರಪಂಚದಲ್ಲಿ ನಮ್ಮ ಮನಸ್ಸು, ನಮ್ಮ ಹೃದಯವನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಯಾವ ಸ್ಥಳವಿದೆ? ಎಂಥ ಹಾಸ್ಪಿಟಲ್ ಇದೆ? ಯಾವ ಹಾಸ್ಪಿಟಲ್ ಇದೆ? ಯಾವ ವೈದ್ಯನಿದ್ದಾನೆ ನಮ್ಮ ಮನಸ್ಸನ್ನು ಸರಿ ಮಾಡಲಿಕ್ಕೆ? ಒಂದು ಗಾಡಿ ರಿಪೇರಿ ಬಂದಾಗ, ಒಂದು ಬೈಕ್ ರಿಪೇರಿ ಬಂದಾಗ, ಒಂದು ಕಾರ್ ರಿಪೇರಿ ಬಂದಾಗ, ಒಂದು ಬಸ್ ರಿಪೇರಿ ಬಂದಾಗ, ಒಂದು ಟ್ರೈನ್ ರಿಪೇರಿ ಬರುವಾಗ, ಒಂದು ಹೆಲಿಕಾಪ್ಟರ್ ರಿಪೇರಿಗೆ ಬರುವಾಗ, ಒಂದು ವಿಮಾನ ರಿಪೇರಿಗೆ ಬರುವಾಗ, ಅದಕ್ಕಾಗಿನೇ ಮೆಕ್ಯಾನಿಕ್ಗಳು ಇರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಮನಸ್ಸನ್ನು ರಿಪೇರಿ ಮಾಡುವುದಕ್ಕೆ, ನಮ್ಮ ಹೃದಯವನ್ನು ರಿಪೇರಿ ಮಾಡಲಿಕ್ಕೆ, ನಮಗೆ ರಿಪೇರಿ ಮಾಡಲಿಕ್ಕೆ, ನಮ್ಮನ್ನ ಸರಿಪಡಿಸಲಿಕ್ಕೆ ಯಾರಿದ್ದಾರೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನೇ ಯೆಸಾಯ ಆಗಿದ್ದಾನೆ. ಆತನ ಬಳಿಯಲ್ಲಿ ನಿನ್ನ ಜೀವಿತವನ್ನು ಅರ್ಪಣೆ ಮಾಡುವುದಾದರೆ, ಆತನ ಬಳಿಯಲ್ಲಿ ನಿನ್ನ ಜೀವಿತವನ್ನು ಒಪ್ಪಿಸುವುದಾದರೆ, ಆತನು ನಿನ್ನನ್ನ ರಿಪೇರಿ ಮಾಡ್ತಾರೆ. ಹಲ್ಲೆಲೂಯಾ. ಯಾವ ವೈದ್ಯನಿಂದ ಅಸಾಧ್ಯ, ಯಾವ ಮನುಷ್ಯನಿಂದ ಅಸಾಧ್ಯ, ಯಾವ ಔಷಧಿಯಿಂದ ಅಸಾಧ್ಯ? ನಿನ್ನ ಮನಸ್ಸನ್ನ ರಿಪೇರಿ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ವೈದ್ಯರು ಹೇಳ್ತಾರೆ, ನಾನು ವಾಸಿ ಮಾಡ್ತೇನೆ, ನನ್ನ ಎಷ್ಟು ಪ್ರಯತ್ನ ಇದೆಯೋ ಆ ಪ್ರಯತ್ನವನ್ನು ಪಡುತ್ತೇನೆ, ನಾನು ಏನೆಲ್ಲ ಆಪರೇಷನ್ ಮಾಡಬೇಕು ಅದೆಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ ವೈದ್ಯರು. ಹೇಳ್ತಾರೆ ವೈದ್ಯರು ತಾನು ಹೇಳಿದಂತ ಏನು, ಆತನಿಗೆ ಏನು ಜ್ಞಾನ ಇದೆಯೋ, ಏನು ಕಲಿತಿದ್ದಾನೋ ಅದನ್ನು ಆತನು ಮಾಡ್ತಾನೆ. ಹಲ್ಲೆಲೂಯಾ. ಆತನು ಅದನ್ನು ಮಾಡ್ತಾನೆ. ಆ ಆಪರೇಷನ್ ಆಗಿರ್ಬೋದು, ನಮ್ಮ ಶರೀರದ ಭಾಗಗಳಲ್ಲಿ ಅನೇಕ ವಿಧವಾದ ಆಪರೇಷನ್ ಮಾಡುವಂಥ ಕಾರ್ಯಗಳು ಇರ್ಬೋದು, ಜಾಯಿಂಟಲ್ಲಿ ಆಗಿರ್ಬೋದು, ಹಾರ್ಟಲ್ಲಿ ಆಗಿರ್ಬೋದು, ಕಿಡ್ನಿಯಲ್ಲಿ ಆಗಿರ್ಬೋದು, ಆಮೇಲೆ ಬೆನ್ನಿನ ಭಾಗದಲ್ಲಾಗಿರ್ಬೋದು, ಅನೇಕ ಭಾಗದಲ್ಲಿರುವಂಥ ನಮ್ಮ ಬಲಹೀನತೆಗಾಗಿ ವೈದ್ಯನು ಪ್ರಯಾಸ ಪಡುತ್ತಾನೆ. ಆದರೆ ಅವು ಯಾವ ಕೆಲಸವು, ಆ ಯಾವ ಕಾರ್ಯವು ಸಫಲವಾಗದೇ ಇರುವಂತಹ ಸಂದರ್ಭದಲ್ಲಿ, ನಾನು ಮಾಡಿದೆಲ್ಲವನ್ನ ಮಾಡಿದ್ದೇನಮ್ಮ, ನಾನು ಎಲ್ಲೆಲ್ಲಿ ಕೊಯ್ಬೇಕು,
ಏನೇನು ಆಪರೇಷನ್ ಮಾಡಬೇಕು, ಏನೇನು ಔಷಧಿ ಕೊಡಬೇಕು ಎಲ್ಲವನ್ನು ಮಾಡಿದ್ದೇನೆ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಆದರೆ ಇನ್ನು ಮೇಲೆ ನೀನು ನಂಬಿದಂತ ದೇವರು, ಹಲ್ಲೆಲೂಯಾ ಹಲ್ಲೆಲೂಯಾ, ನೀನು ನಂಬಿದಂತ ದೇವರು ನಿನಗೆ ಸೌಖ್ಯ ಮಾಡುವರು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ವೈದ್ಯನು ಪ್ರಯಾಸಪಟ್ಟು ಆತನ ಪ್ರಯಾಸವು ಸಫಲವಾಗದೇ ಇರುವಂತಹ ಸಂದರ್ಭದಲ್ಲಿ ಆತನು ಕೂಡ ತೋರಿಸ್ತಾನೆ ದೇವರಿಗೆ. ಹಲ್ಲೆಲೂಯಾ. ಆತನು ಕೂಡ ತೋರಿಸುತ್ತಾನೆ ಸರ್ವಶಕ್ತನಿಗೆ. ಆ ಸರ್ವಶಕ್ತನು ಯಾರು? ಯೇಸಯ್ಯ. ಹಲ್ಲೆಲೂಯಾ. ತರತರ ರೋಗಗಳಿಂದ, ತರತರ ಬಾಧೆಗಳಿಂದ, ತರತರ ಬೇನೆಗಳಿಂದ ಕಟ್ಟಲ್ಪಟ್ಟಿರುವಂಥ ವ್ಯಕ್ತಿಗಳನ್ನ ಬಿಡಿಸಿದಾತನು ಯೇಸಯ್ಯ. ಹಲ್ಲೆಲೂಯಾ. ಅನೇಕ ಬಾಣಮತಿಗಳಿಂದ, ಅನೇಕ ಮಾಟಮಂತ್ರ ಕ್ರಿಯೆಗಳಿಂದ, ಅನೇಕ ಕುಡುಕತನದಿಂದ, ಅನೇಕ ಮದ್ಯಪಾನದಿಂದ, ಧೂಮಪಾನದಿಂದ, ಡ್ರಗ್ಸ್ಗಳಿಂದ ತುಂಬಿರುವಂಥ ಮನುಷ್ಯನಿಗೆ ಬಿಡಿಸುವರು ಒಬ್ಬರೇ ಅವರು, ಯೇಸಯ್ಯ ಆಗಿದ್ದಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಆತನ ವಚನವೂ ಹೇಳ್ತಾ ಇದೆ, ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯವನ್ನು ಕಟ್ಟುತ್ತಾನೆ. ಹಲ್ಲೆಲೂಯಾ. ಆತನು ಕಟ್ಟುವಾಗ ಸಂಪೂರ್ಣವಾಗಿ ಕಟ್ಟಲ್ಪಡುತ್ತದೆ. ಹಲ್ಲೆಲೂಯಾ. ಈ ಲೋಕದ ಮನುಷ್ಯನು ಕಟ್ಟುವಾಗ ಅದು ಬಿಚ್ಚಿಕೊಳ್ಳುತ್ತದೆ, ಅದು ಸ್ವಲ್ಪ ದಿನ ಮಾತ್ರ ಇರುತ್ತದೆ. ಆದರೆ ಯೇಸಯ್ಯ ಕಟ್ಟುವಾಗ ಅದು ಸಂಪೂರ್ಣಗೊಳ್ಳುತ್ತದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ ಪ್ರಿಯ ದೇವರ ಮಕ್ಕಳೇ. ಹಾಗಾದರೆ ನಿನ್ನ ದುಃಖ ಹೋಗಿ ಆನಂದವಾಗಬೇಕು. ಕರ್ತನ ಕಡೆಗೆ ನಿನ್ನ ಪೂರ್ಣ ಜೀವಿತವನ್ನು ಸಮರ್ಪಣೆ ಮಾಡು. ಆತನು ನಿನ್ನ ಗಾಯವನ್ನು ಕಟ್ಟುತ್ತಾನೆ, ನಿನ್ನ ನೋವುಗಳನ್ನು ಪರಿಹರಿಸುತ್ತಾನೆ, ನಿನ್ನನ್ನು ಸಂಪೂರ್ಣವಾಗಿ ಆತನು ಆಶೀರ್ವಾದ ಮಾಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ಆರಾಮ್ಯರ ಅರಸನಿಗೆ ಒಬ್ಬ ವ್ಯಕ್ತಿ ಇದ್ದನು. ಆರಾಮ್ಯರ ಅರಸನಿಗೆ ಒಬ್ಬ ನಾಮಾನನೆಂಬುವಂಥ ಒಬ್ಬ ಘನವಂತನಾಗಿರುವಂಥ ವ್ಯಕ್ತಿ ಇದ್ದನು. ಆತನು ಯುದ್ಧ ರಣರಂಗಕ್ಕೆ ಹೋಗುವಾಗ, ದೇಶಗಳ ಮೇಲೆ ಆತನು ಯುದ್ಧಕ್ಕೆ ಹೋಗುವಾಗ ಆತನು ಜಯಪ್ರಧಾನನಾಗಿ ಹಿಂತಿರುಗುತ್ತಿದ್ದನು. ಹಾಗೆ ಆತನು ಸನ್ಮಾನಕ್ಕೆ ಯೋಗ್ಯನಾಗಿದ್ದನು. ಇಸ್ರಾಯೇಲ್ ದೇಶಕ್ಕೆ ಹೋಗಿ ಆತನು ಯುದ್ಧ ಮಾಡಿ ಹಿಂತಿರುಗಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಒಂದು ಚಿಕ್ಕ ಹುಡುಗಿ ಅವನ ಕೈಯಲ್ಲಿ ಸಿಗುತ್ತದೆ. ಆ ಹುಡುಗಿಯನ್ನ ತೆಗೆದುಕೊಂಡು ಆತನು ತನ್ನ ದೇಶಕ್ಕೆ ತೆಗೆದುಕೊಂಡು ಬರುತ್ತಾನೆ ಮತ್ತು ತನ್ನ ಹೆಂಡತಿಗೆ ದಾಸಿಯಾಗಿ ಆ ಮಗಳು ಜೀವಿಸುವುದನ್ನ ನಾವು ನೋಡ್ತೇವೆ ಬೈಬಲಲ್ಲಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಹೀಗೆ ಆ ಮಗಳು ಬಹಳ ದಿವಸಗಳು, ಬಹಳ ವರ್ಷಗಳು ಅವರ ಮನೆಯಲ್ಲಿರುವುದನ್ನ ಮತ್ತು ಆ ಮನೆಯ ಯಜಮಾನನಿಗೆ ಒಂದು ದಾಸಿಯಾಗಿದ್ದು ಕೆಲಸ ಮಾಡುವುದನ್ನು ನಾವು ನೋಡ್ತೇವೆ. ಆ ಮಗಳು ತನ್ನ ತಂದೆ ತಾಯಿಯನ್ನು ನೆನೆಸಿ, ತನ್ನ ಊರನ್ನು ನೆನೆಸಿ ಆ ಮಗಳು ಬಹಳ ಸರಿ ಕಣ್ಣೀರಿಡುವುದನ್ನು, ಚಿಂತಿಸುವುದನ್ನು ಕೂಡ ನಾವು ನೋಡಬಹುದು. ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ಬಹಳ ತಂದೆ ತಾಯಿಯ ಮೇಲೆ ಒಂದು ಕನಿಕರ ಇರುತ್ತದೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಹಾಗೆ ಈ ಮಗಳು ಕೂಡ ತುಂಬ ಒಂದು ನೋವುಗಳನ್ನು ಅನುಭವಿಸುತ್ತಾ ಅಳುತ್ತಾ ಇರ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಾಮಾನನು ಎಷ್ಟು ಬಲಶಾಲಿಯಾಗಿರುವಂಥ ವ್ಯಕ್ತಿ, ಎಷ್ಟು ಸನ್ಮಾನಕ್ಕೆ ಯೋಗ್ಯನಾಗಿರುವಂಥ ವ್ಯಕ್ತಿ, ಆದರೆ ನಾಮಾನನ ಜೀವನದಲ್ಲಿ ಭಯಂಕರವಾದ ಒಂದು ರೋಗವಿತ್ತು. ಹಲ್ಲೆಲೂಯಾ. ಅದು ಏನು ರೋಗ ಅಂದರೆ ಕುಷ್ಠ ರೋಗ. ಹಲ್ಲೆಲೂಯಾ. ಭಯಂಕರವಾಗಿರುವಂಥ ಕುಷ್ಠ ರೋಗದಿಂದ ಆತನು ನರಳುತ್ತಿದ್ದನು. ಹೊರಗಡೆ ನೋಡುವಾಗ ಆತನು ಮಹಾನ್ ಪುರುಷನಾಗಿದ್ದನು ಮತ್ತು ಮಹಾ ಸನ್ಮಾನಕ್ಕೆ ಯೋಗ್ಯನಾಗಿದ್ದನು. ಆದರೆ ತಾನು ಯುದ್ಧವನ್ನು ಮುಗಿಸಿಕೊಂಡು ಅಥವಾ ತನ್ನ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬರುವಾಗ ಆತನು ಕುಗ್ಗಿದವನಾಗುತ್ತಿದ್ದನು. ಪ್ರತಿದಿನವೂ ಕುಗ್ಗಿದವನಾಗಿದ್ದನು. ಯಾಕೆ ಈತನಿಗೆ ಇಂಥ ಶಾಪ ಬಂತು? ಪರಿಶುದ್ಧ ಪಟ್ಟಣದ ಮೇಲೆ ಯುದ್ಧಕ್ಕೆ ಹೋದನು, ಪರಿಶುದ್ಧ ಜನರ ಮೇಲೆ ದಾಳಿ ಮಾಡಿದನು, ಪರಿಶುದ್ಧರನ್ನು ಕೊಂದು ಹಾಕಿದನು, ಪರಿಶುದ್ಧ ಪಟ್ಟಣದ ಜನರು ಇಸ್ರಾಯೇಲ್ ಜನರಿಗೆ ಆತನು ಹಿಂಸೆಯನ್ನು ಪಡಿಸಿದನು. ಹಾಗಾಗಿ ಆತನಿಗೆ ಒಂದು ವೇಳೆ ಆ ಶಾಪವು ಬಂದಿರಬಹುದೇನೋ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ನಾಮಾನನು ಕಣ್ಣೀರಿನಿಂದ ಕೈ ತೊಳೆಯುತ್ತಿದ್ದನು. ತನ್ನ ಪತ್ನಿಯು ಪ್ರತಿದಿನವೂ ಚಿಂತಾಕ್ರಾಂತಳಾಗಿದ್ದು ದುಃಖಿಸುವಳಾಗಿದ್ದಳು. ಆದರೆ ಒಂದು ದಿವಸ ನಾಮಾನನು ತನ್ನ ಯುದ್ಧ ವಸ್ತ್ರಗಳನ್ನು ತೆಗೆದು ಬಿಚ್ಚಿಡುತ್ತಿರುವಂತಹ ಸಂದರ್ಭದಲ್ಲಿ ಹಾಗೆ ಆ ಚಿಕ್ಕ ಮಗಳು ಆ ಮನುಷ್ಯನನ್ನು ನೋಡಿದಳು.
ಈ ನಾಮಾನನು ಬಹಳ ಬಲಹೀನನಾಗಿ ಬಹಳ ಒಂದು ಚಿಂತಾಕ್ರಾಂತನಾಗಿದ್ದು ಹೀಗೆ ಒಂದು ಬಲಹೀನನಾಗಿ ಇರುವಂತ ಒಂದು ಸಂದರ್ಭವನ್ನು ಕಾಣುತ್ತೇವೆ. ಅಷ್ಟು ಮಾತ್ರವಲ್ಲದೆ ಈ ಮಗಳು ನಾಮಾನನ ಪತ್ನಿಯ ಮುಂದೆ ತನ್ನ ಯಜಮಾನಿಯ ಮುಂದೆ ಹೋಗಿ ಹೀಗೆ ಹೇಳ್ತಾ ಇದ್ದಾರೆ, ಏನಂದರೆ ನಮ್ಮ ಯಜಮಾನನು ನಮ್ಮ ಪಟ್ಟಣದಲ್ಲಿ ನಮ್ಮ ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಎಲಿಷನ್ ಎನ್ನುವಂತ ಸೇವಕನಿದ್ದಾನೆ, ಆತನ ಬಳಿಯಲ್ಲಿ ಹೋಗುವುದಾದರೆ ಆತನು ಆತನನ್ನು ವಾಸಿ ಮಾಡುವನು. ಹಲ್ಲೆಲೂಯಾ. ಹೀಗೆ ಈ ನಾಮಾನನ ಹೆಂಡತಿಗೆ ಈ ವಾಕ್ಯವು ಹೇಳಲ್ಪಟ್ಟಿತ್ತು. ಮತ್ತು ಹಾಗೆ ಈ ನಾಮಾನನ ಹೆಂಡತಿ ಪ್ರತಿದಿನವೂ ನಾಮಾನನನ್ನು ಕಾಡಿಸುವುದಕ್ಕೆ ಪ್ರಾರಂಭ ಮಾಡಿದ್ಲು. ನೀನು ಹೋಗು, ಇಸ್ರಾಯೇಲ್ ದೇಶದಲ್ಲಿ ಒಬ್ಬ ಸೇವಕನಿದ್ದಾನಂತೆ, ಆತನ ಬಳಿಯಲ್ಲಿ ಹೋಗುವುದಾದರೆ ಆ ರೋಗ ವಾಸಿಯಾಗುತ್ತದೆ ಎಂಬುದಾಗಿ ಹೇಳುತ್ತಾ ಇದ್ದಾಳೆ ಆ ಮಗಳು. ನೀನು ಹೋಗು ಎಂಬುದಾಗಿ ಹೇಳಿ ಬಹಳ ದಿವಸಗಳು ಕಾಡಿಸಲು ಪ್ರಾರಂಭ ಮಾಡು. ಹೇಗೋ ಒಂದು ದಿವಸ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ಆರಮ್ಯರ ಅರಸನ ಬಳಿಗೆ ಹೋಗಿ ಒಂದು ಪತ್ರವನ್ನು ಬರೆಸಿಕೊಂಡು ಹೋಗಿ ಆ ಪತ್ರವನ್ನು ಇಸ್ರಾಯೇಲ್ ಅರಸನಿಗೆ ಕೊಡುವುದನ್ನು ನಾವು ಕಾಣ್ತೇವೆ. ಕೊಟ್ಟ ಮೇಲೆ ಆತನು ಸೀದಾ ಎಲಿಷನ ಮನೆಯ ಬಳಿಯಲ್ಲಿ ಹೋಗುವುದನ್ನು ನಾವು ನೋಡ್ತೇವೆ. ಆತನು ಮನೆಯ ಬಳಿಯಲ್ಲಿ ಹೋಗುವಾಗ ಎಲಿಷನು ಒಳಗಿನಿಂದಲೇ ಆತನು ಏನು ಹೇಳ್ತಾನಂದರೆ, ಯೋರ್ಧಾನ್ ಹೊಳೆಯಲ್ಲಿ ಹೋಗಿ 7 ಸಾರಿ ಮುಳುಗು ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನಾಮಾನನಿಗೆ ಬಹಳ ಕೋಪ ಬರುತ್ತದೆ. ಯಾಕೆ ಕೋಪ ಬರುತ್ತಂದ್ರೆ, ಈ ಮನುಷ್ಯ ಈ ಸೇವಕನು ಹೊರಗೆ ಬಂದು ನನಗೇನಾದರೂ ನನ್ನ ತಲೆಯ ಮೇಲೆ ಕೈಯಿಟ್ಟು ಅಥವಾ ನನ್ನ ದೇಹದ ಮೇಲೆ ಕೈಯನ್ನು ಆಡಿಸಿ ಈ ಕುಷ್ಠವನ್ನು ವಾಸಿ ಮಾಡುತ್ತಾನಂದ್ರೆ, ಈತನು ಒಳಗಿಂದಾನೆ ಮನೆಯ ಒಳಗಿಂದಾನೆ ಹೇಳ್ತಾ ಇದ್ದಾನೆ, ಯೋರ್ಧಾನ್ ಒಳಗೆ ಹೋಗಿ 7 ಸಾರಿ ಮುಳುಗು, ಹೀಗೆಲ್ಲ ವಾಸಿ ಆಗುವುದಾಗಿದ್ದರೆ ನಾನು ನನ್ನ ದೇಶದಲ್ಲೇ ಒಳ್ಳೆ ಉತ್ತಮವಾಗಿರುವಂತಹ ನದಿಗಳಿದ್ದಾವೆ, ಅಲ್ಲೇ ನಾನು ಮುಳುಗಿ ವಾಸಿ ಆಗಬಹುದಾಗಿತ್ತಲ್ಲ ಅಂತ ಹೇಳಿ ತುಂಬಾ ಒಂದು ಕುಗ್ಗಿ ಹೋಗ್ತಾನೆ. ಸೊ ಆತನು ಎದುರು ನೋಡಿದಂತ ಬೇರೆ, ಇಲ್ಲಿ ಆಗುತ್ತಿರುವಂತ ಬೇರೆ. ಸರಿ ಅಂತ ಹೇಳಿ ಆತನು ಹಿಂತಿರುಗಿ ಹೋಗಲು ಪ್ರಾರಂಭ ಮಾಡ್ತಾನೆ. ಆ ಸಂದರ್ಭದಲ್ಲಿ ನಾಮಾನನಿಗೆ ಒಬ್ಬ ಒಳ್ಳೆಯ ಸೇವಕನಿರ್ತಾನೆ, ಆಲೋಚನೆ ಕೊಡುವಂತ ಸೇವಕನಿರ್ತಾನೆ. ಹೇಳ್ತಾನೆ, ಅಪ್ಪ ಅವರೇ, ಒಂದು ವೇಳೆ ಸೇವಕನು ಒಂದು ಕಠಿಣವಾಗಿರುವಂತ ಮಾತನ್ನು ಹೇಳಿದರೆ ನೀನು ಮಾಡ್ತಿರಲಿಲ್ವೋ? ಅಲ್ಲೆಲೂಯ. ಇಲ್ಲಿ ಗಮನಿಸಬೇಕು, ನಮ್ಮನ್ನು ಹೇಳುವರು ಒಬ್ಬರಿರಬೇಕು, ನಮ್ಮ ಜೊತೆಯಲ್ಲಿ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳುವರಿರಬೇಕು. ನಾವು ಸೇವಕರು ಏನು ಮಾಡ್ತೀವಿ ಅಂದರೆ, ಬಹಳ ಸರಿ ನಮ್ಮ ಇಷ್ಟಕ್ಕೆ ಬಂದ ಹಾಗೆ ನಾವು ಬದುಕ್ತಾ ಇರ್ತೀವಿ, ನಮ್ಮ ಇಷ್ಟದಂತೆ ನಾವು ನಡೀತಾ ಇರ್ತೀವಿ. ನಾನು ಮಾಡಿದ್ದೇ ಸರಿ, ನಾನು ಹೋಗಿದ್ದೇ ಸರಿ, ನನ್ನ ಪ್ರಾರ್ಥನೆ ಸರಿ, ನನ್ನ ವಾಕ್ಯ ಸರಿ. ಆದರೆ ಕೆಲವೊಂದು ಸಾರಿ ನಮ್ಮನ್ನು ತಿದ್ದುವರು ಹೇಳುವರು ಕೂಡ ಬೇಕಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ನಾಮಾನನಿಗೆ ಬಲು ಕೋಪ ಬಂತು, ಹೋಗ್ಬಿಡ್ಬೇಕಂತ ತೀರ್ಮಾನ ಮಾಡಿ ಈ ಸೇವಕನು ಯಾವಾಗ ಬಿಡಿಸಿ ಹೇಳಿದನು ಆಗ ಸರಿ ಅಂತ ಹೇಳಿ ಆತನು ಯೋರ್ಧಾನ್ ಒಳಗೆ ಹೋಗ್ತಾನೆ. ಹೋಗಿ ಆತನು 1 ಸಾರಿ ಮುಳುಗ್ತಾನೆ, 2 ಸಾರಿ ಮುಳುಗ್ತಾನೆ, 3 ಸಾರಿ ಮುಳುಗ್ತಾನೆ, 4 ಸಾರಿ ಮುಳುಗ್ತಾನೆ, ಇನ್ನೂ ಸೌಖ್ಯವಾಗಿಲ್ಲ. 5 ಸಾರಿ ಮುಳುಗ್ತಾನೆ, ಇನ್ನೂ ಸೌಖ್ಯವಾಗಿಲ್ಲ. 6 ಸಾರಿ ಮುಳುಗ್ತಾನೆ, ಆವಾಗಲೂ ಸೌಖ್ಯವಾಗಿಲ್ಲ. 7ನೇ ಸಾರಿ ಆತನು ಮುಳುಗಿ ಎದ್ದಾಗ ಆತನ ದೇಹವು ಚಿಕ್ಕ ಮಗುವಿನ ಕೂಸಿನ ದೇಹದಂತೆ ಪಳಪಳ ಹೊಳೆಯುತ್ತೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಹಾಗೆ ಕರ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟು ನಾಮಾನನು ಹೋದನು. ಹಲ್ಲೆಲೂಯಾ. ಸೇವಕನ ಮಾತನ್ನು ಕೇಳದೆ ತಿರಸ್ಕರಿಸಿದನು, ಆದರೆ ಮತ್ತೆ ತನ್ನನ್ನು ತಾನು ತಿದ್ದುಕೊಂಡು ಆತನು ಹೋಗಿ ಆ ಯೋರ್ಧಾನ್ ಹೊಳೆಯಲ್ಲಿ ಆತನು ಮುಳುಗಿದನು. ಮುಳುಗಿ ಎದ್ದಾಗ ಆತನಿಗೆ ದೇವರು ಅತಿಶಯವನ್ನು ಮಾಡಿದನು. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ಈ ನಾಮಾನನು ಒಬ್ಬ ಅನ್ಯ ವ್ಯಕ್ತಿಯಾಗಿದ್ದನು, ಆದರೂ ಕೂಡ ಈತನನ್ನ ದೇವರು ಕಾಪಾಡುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ.
ಅಷ್ಟು ಮಾತ್ರವಲ್ಲದೆ ನಾಮಾನನು ದೇವರ ದೇವರ ಸನ್ನಿಧಿಯಲ್ಲಿ ಆತನು ಒಪ್ಪಿಸಿಕೊಡುತ್ತಾನೆ. ನಾಮಾನನು ಭ್ರಷ್ಟನಾಗಿದ್ದರು ಆತನ ಜೀವಿತವನ್ನು ಒಪ್ಪಿಸಿಕೊಡುವುದನ್ನ ನಾವು ಕಾಣ್ತೇವೆ. ಹಲ್ಲೆಲೂಯಾ. ನಾವು ಎಷ್ಟೇ ಕೆಟ್ಟವರಾಗಿದ್ದರೂ, ನಾವು ಎಷ್ಟೇ ಆತನ ಒಂದು ಸನ್ನಿಧಿಯನ್ನು ನಾವು ಕಳೆದುಕೊಂಡು ಹೋಗಿದ್ದರೂ ಕೂಡ, ಆತನ ಸನ್ನಿಧಿಗೆ ಬರುವಾಗ ನಾವು ಯಾವುದೇ ಜನಾಂಗದವರಾಗಿರ್ಬೋದು, ಯಾವುದೇ ಕುಲ ಆಗಿರ್ಬೋದು, ಯಾವುದೇ ಗೋತ್ರ ಆಗಿರ್ಬೋದು, ಯಾವುದೇ ಮತ ಆಗಿರ್ಬೋದು, ಯಾವುದೇ ಧರ್ಮ ಆಗಿರ್ಬೋದು, ಆದರೆ ಯೇಸು ಕರ್ತನ ಬಳಿಯಲ್ಲಿ ಬರುವಾಗ, ಹಲ್ಲೆಲೂಯಾ ಹಲ್ಲೆಲೂಯಾ, ತಮ್ಮನ್ನು ತಗ್ಗಿಸಿಕೊಂಡು ಯಾರೇ ಇದ್ದರೂ ಬೇಡುವುದಾದರೆ ಆತನು ಅತಿಶಯವನ್ನು ಮಾಡ್ತಾರೆ. ಹಲ್ಲೆಲೂಯಾ. ಆತನು ನಮ್ಮನ್ನು ಹುಡುಕಿ ಬಂದಂಥ ದೇವರು. ಆಮೆನ್. ನಮ್ಮನ್ನು ಪ್ರೀತಿಸಿ ಬಂದಂಥ ದೇವರು. ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, 19:10 ನಾವು ನೋಡ್ತೇವೆ, ಮನುಷ್ಯ ಕುಮಾರನು ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಣೆ ಮಾಡಲಿಕ್ಕೆ ಬಂದರು. ಆಮೆನ್. ಹಲ್ಲೆಲೂಯಾ. ನಾವು ಎಂಥ ಕೆಟ್ಟವರಾಗಿದ್ದರು, ಎಂಥ ನೀಚರಾಗಿದ್ದರು, ಆತನ ಬಳಿಯಲ್ಲಿ ಬರುವಾಗ, ಪ್ರಿಯ ದೇವರ ಮಕ್ಕಳೇ, ನಾನೊಬ್ಬ ನೀಚನು, ನಾನೊಬ್ಬ ಪಾಪಿಷ್ಟನು, ಆದರೆ ನನ್ನನ್ನು ಯೇಸಯ್ಯ ನನ್ನ ಜೀವಿತವನ್ನು ಬದಲಾಯಿಸಿದರು. ನಾವು ಎಂಥ ಒಂದು ದುರ್ಮಾರ್ಗಗಳಿದ್ದರೂ ಕೂಡ ಆತನ ಬಳಿಯಲ್ಲಿ ಬಂದು ನಾವು ಕ್ಷಮಾಪಣೆಯನ್ನು ಕೇಳುವಾಗ, ನಮ್ಮ ಜೀವಿತವನ್ನು ಒಪ್ಪಿಸುವಾಗ, ಆತನ ಮುಂದೆ ನಾವು ಅಳುವಾಗ, ಆತನ ಮುಂದೆ ನಾವು ಮೊಣಕಾಲುವರಿ ಅಳುವಾಗ, ಆತನು ನಮ್ಮ ಜೀವನದಲ್ಲಿ ಅತಿಶಯವನ್ನು ಮಾಡ್ತಾರೆ. ಹಲ್ಲೆಲೂಯಾ. ಆತನು ನಮ್ಮನ್ನು ತಿರಸ್ಕರಿಸುವ ದೇವರಲ್ಲ, ನಮ್ಮನ್ನು ತಳ್ಳಿಬಿಡುವ ದೇವರಲ್ಲ. ನಾವು ಪಾಪಿಗಳು ಎಂಬುದಾಗಿ ಒಪ್ಪಿಸುವಾಗ ಆತನು ಮಹತ್ವ ಕಾರ್ಯವನ್ನು ಮಾಡ್ತಾರೆ. ಹಲ್ಲೆಲೂಯಾ. ನಾಮಾನನ ಜೀವಿತವು ಬದಲಾಯಿತು. ನಾಮಾನನು ಹೇಳುತ್ತಾನೆ, ಇಸ್ರಾಯೇಲ್ ದೇವರು ಬಿಟ್ಟರೆ ಮತ್ತೆ ಯಾವ ದೇವರು ಇಲ್ಲ ಎಂಬುದಾಗಿ ಹೇಳುವುದನ್ನು ಕೂಡ ನಾವು ನೋಡ್ತೇವೆ, ಪ್ರಿಯ ದೇವರ ಮಕ್ಕಳೇ. ಹಾಗಾದರೆ ಮನುಷ್ಯ ಕುಮಾರನು ನಮ್ಮನ್ನು ಹುಡುಕಿ ಬಂದು ರಕ್ಷಿಸಿದರು. ಏನಕ್ಕೆ? ನಮ್ಮನ್ನು ಆನಂದ ಕೊಡುವುದಕ್ಕಾಗಿ. ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಒಂದು ಮಗು ತನ್ನ ತಂದೆಯು ಆ ಕಲ್ಲಿನ ಗಣಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹೋಗಿ ಆ ತಂದೆಯನ್ನು ನೋಡಬೇಕು, ತಂದೆಯ ಜೊತೆಗೆ ಬರಬೇಕಂತ ಹೇಳಿ ಆ ಗಣಿಯ ಭಾಗದಲ್ಲಿ ಹೋಗಿ ಆ ಮಗು ಕಾಯುತ್ತಾ ಇರುತ್ತದೆ, ಆ ಬಾಗಿಲಿನ ಬಳಿಯಲ್ಲಿ ಕಾಯುತ್ತಾ ಇರ್ತಾರೆ. ಹೀಗೆ ಕಾಯುತ್ತಿರುವಂಥ ಸಂದರ್ಭದಲ್ಲಿ ಒಬ್ಬ ಮನುಷ್ಯನು ಬಂದು ಕೇಳ್ತಾನೆ, ಮಗು ಏನನ್ನು ನೋಡ್ತಾ ಇದೀಯಾ ಅಂತ ಕೇಳುವಾಗ, ನನ್ನ ತಂದೆಯವರು ಈ ಕಲ್ಲಿನ ಗಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಕೆಲಸವನ್ನು ಮುಗಿಸಿಕೊಂಡು ಹೊರಗೆ ಬರ್ತಾರೆ. ಹಾಗೆ ಅನ್ನುವಾಗ ಆ ಮನುಷ್ಯನು ಹೇಳ್ತಾನೆ, ಆ ಕಲ್ಲಿನ ಗಣಿಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಮನುಷ್ಯರು ಅವರು ಧೂಳಿನಿಂದ ಮತ್ತು ಮಣ್ಣು ಎಲ್ಲ ತುಂಬಿದವರಾಗಿ ಬರ್ತಾರೆ. ಅವರ ಮುಖವು ನೋಡಲಿಕ್ಕೆ ಆಗೋದಿಲ್ಲ, ಅಷ್ಟು ಎಲ್ಲ ಮಣ್ಣಿನಿಂದ ಅಥವಾ ಧೂಳಿನಿಂದ ಅವರ ಶರೀರವೆಲ್ಲ ಮಣ್ಣು ಧೂಳು ಎಲ್ಲ ತುಂಬಿರುತ್ತದೆ, ಅವರ ಮುಖವೆಲ್ಲ ಕಾಣಿಸೋದಿಲ್ಲ. ಹಾಗಾದರೆ ನೀನು ಹೇಗೆ ನಿನ್ನ ತಂದೆಯನ್ನು ನೀನು ಗುರ್ತು ಹಿಡಿತಿ ಎಂಬುದಾಗಿ ಕೇಳ್ತಾನೆ. ನನ್ನ ತಂದೆಯನ್ನು ನಾನು ನೋಡಲು ಸಾಧ್ಯವಾಗದಿದ್ದರೂ ನನ್ನ ತಂದೆಯು ನನ್ನನ್ನು ಗುರುತಿಸುತ್ತಾರೆ, ನನ್ನನ್ನು ನೋಡ್ತಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನೋಡಿ ಆ ಮಗು ಕೊಡುವಂಥ ಉತ್ತರ, ನನ್ನ ತಂದೆ ನನ್ನನ್ನು ನೋಡಿ ಬಂದು ಅವರು ನನ್ನ ಎತ್ತುಕೊಳ್ಳುತ್ತಾರೆ. ಹಲ್ಲೆಲೂಯಾ. ಹಾಗೆ ಪ್ರಿಯ ದೇವರ ಮಕ್ಕಳೇ, ನಾವು ದೇವರನ್ನು ನೋಡಲಿಕ್ಕೆ ಆಗಲಿಲ್ಲ ಅಂದರೂ ದೇವಾದಿ ದೇವನು ನಮ್ಮನ್ನು ನೋಡಿ ಹುಡುಕಿ, ಹಲ್ಲೆಲೂಯಾ, ನಮ್ಮ ಅಪರಾಧಗಳು, ನಮ್ಮ ಪಾಪಗಳು, ನಮ್ಮ ದ್ರೋಹಗಳು, ನಾವು ದೇವರನ್ನು ನೋಡಲಿಕ್ಕೆ ಆಗ್ತಿರಲಿಲ್ಲ, ಆದರೆ ಕರ್ತನಾದ ಸ್ವಾಮಿಯು ನಮ್ಮನ್ನು ಹುಡುಕಿ ಪ್ರೀತಿಸಿ ರಕ್ಷಿಸಿ, ಆಮೆನ್ ಹಲ್ಲೆಲೂಯಾ, ನಮ್ಮೊಂದಿಗೆ ಜೀವಿಸಲು ಬಂದನು. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳೇ, ಹಾಗಾದರೆ ನಮ್ಮ ದುಃಖವೆಲ್ಲ ಹೋಗಿ ಆನಂದವಾಗುವುದು. ಆಮೆನ್. ಎಷ್ಟು ಒಳ್ಳೆಯ ಕರ್ತನಲ್ವಾ? ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಎಂಥ ಕಷ್ಟವಿದ್ದರೂ, ಎಂಥ ನಷ್ಟವಿದ್ದರೂ ಯೇಸಯ್ಯ ಹೇಳ್ತಾ ಇದ್ದಾರೆ ಏನಂದರೆ, ನಿಮ್ಮ ದುಃಖವೆಲ್ಲ ಆನಂದವಾಗುವುದು. ನಮ್ಮ ದುಃಖವೆಲ್ಲ ಆನಂದ ಪಡಿಸುವ ಯೇಸು. ಈ ಪ್ರಪಂಚದಲ್ಲಿ ಯಾವ ಒಂದು ಸ್ಥಳದಲ್ಲಿಯೂ ಕೂಡ ಆನಂದ ಸಿಗುವುದಿಲ್ಲ. ಅದು ಕ್ಷಣಿಕವಿರ್ಬೋದು, ಅದು ತಾತ್ಕಾಲಿಕವಾಗಿರ್ಬೋದು, ಆದರೆ ಯೇಸಯ್ಯ ಕೊಡುವಂಥದ್ದು ಶಾಶ್ವತವಾಗಿದೆ. ಕಣ್ಣುಗಳು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನು, ಕೃಪಾವಂತನು, ದಯಾಳು ಆದ ನಮ್ಮ ಸ್ವರ್ಗೀಯ ತಂದೆಯೇ,
ಯೆಶಾಯ ನಿನ್ನ ಒಳ್ಳೆ ನಾಮಕ್ಕೆ ಸ್ತೋತ್ರ. ಹೌದು, ನಿಮ್ಮ ದುಃಖವೆಲ್ಲ ಹೋಗಿ ಆನಂದವಾಗುವುದೆಂದು ಹೇಳಿದಿ. ಕರ್ತನೆ, ಈ ವಾಕ್ಯವನ್ನು ಕೇಳಿಸಿಕೊಳ್ಳುವ ಪ್ರತಿಯೊಂದು ಮಕ್ಕಳು ದುಃಖ ಪಡುತ್ತಿರುವುದಾದರೆ, ನಷ್ಟದಲ್ಲಿರುವುದಾದರೆ, ಕೇಡುಗಳಲ್ಲಿರುವುದಾದರೆ, ಬಾಧೆಗಳಲ್ಲಿರುವುದಾದರೆ, ನಿನ್ನ ಪರಿಶುದ್ಧ ಆತ್ಮನ ಶಕ್ತಿಯಿಂದ ನನ್ನ ಮುಟ್ಟಿ ಸೌಖ್ಯ ಮಾಡು. ಪ್ರತಿದಿನವೂ ಆನಂದ ಪಡುವಂತೆ ಸಹಾಯ ಮಾಡು. ಯಾವ್ಯಾವ ವಿಷಯದಲ್ಲಿ ಆನಂದವನ್ನು ಕಳೆದುಕೊಂಡಿದ್ದಾರೋ ದೇವರೇ, ನೀನು ಪುನಃ ಅನುಗ್ರಹಿಸಿ ಸಂತೈಸು. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.